ಇದು ನಮ್ಮ ಮಠ, ನಮ್ಮ ಧರ್ಮಪೀಠ. ಹೊಸ ವರ್ಷ ಅಮಾವಾಸ್ಯೆ, ಭೈರೇಶ್ವರನ ಅಮಾವಾಸ್ಯೆ ಪೂಜೆ ಬಹಳ ಶ್ರೇಷ್ಠವಾದ್ದು ಅಂತೇಳಿ ನಮಗೆಲ್ಲ ಗೊತ್ತಿದೆ. ಈ ವರ್ಷ ಈ ರಾಜ್ಯದಲ್ಲಿ ಬೇಕಾದಷ್ಟು ವ್ಯತ್ಯಾಸ ಬದಲಾವಣೆ ಆಗ್ತಾ ಇದೆ. ಈ ವರ್ಷ ನಾಡಿಗೆ ಒಳ್ಳೇದಾಗ್ಲಿ ಅಂತೇಳಿ, ನಮ್ಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ನಾನು ನನ್ನ ಧರ್ಮಪತ್ನಿಯವರು ಕೂಡ ಇಬ್ಬರು ಬಂದಿದ್ದೇವೆ. ಸೊ ಪ್ರಾರ್ಥನೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತಹ ಸ್ಥಳ ದೇವಾಲಯ. ಆ ದೇವಾಲಯ ನಾನೇನು ಕೇಳ್ಕೊಳ್ತೀನೋ, ದೇವ್ರೇನು ವರ ಕೊಡ್ತಾನೋ ನೋಡೋಣ. ಸೊ ಇದು ವಿಚಾರ. ಸಂಕಲ್ಪ ಮಾಡ್ಕೊಂಡ್ರೆ ನಾನು ದೇವ್ರು ಕೇಳೋದು, ನಾನು ವರ ಕೊಡೋದು ದೇವ್ರು ನೋಡೋಣ. ಅದು ನನಗೂ ಭಗವಂತನಿಗೂ ಬಿಟ್ಟಂತ ವಿಚಾರ ಅಲ್ವಾ. ಪೂಜಾರಿ ಅದಕ್ಕೆ ಬೇಕಾಗಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.